ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಮಲ ಶ್ರೀವಾರಿ ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀ ಭಾಷ್ಯಕಾರರ ಉತ್ಸವಗಳು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಘನವಾಗಿ ಪ್ರಬಂಧಗೋಷ್ಠಿ ಪಾರಾಯಣ. ಮಾಸ ಶಿವರಾತ್ರಿ ಅಂಗವಾಗಿ ತಿರುಪತಿಯಲ್ಲಿ ಶ್ರೀ ಕಪಿಲೇಶ್ವರನಿಗೆ ಪಂಚಾಮೃತಾಭಿಷೇಕ. ಅಹೋಬಿಲದಲ್ಲಿ ಶಾಸ್ತ್ರೋಕ್ತವಾಗಿ ವಸಂತೋತ್ಸವಗಳು. ಶ್ರೀ ಪ್ರಹ್ಲಾದ ವರದನಿಗೆ ಸ್ನಪನ ತಿರುಮಂಜನ. ಹೊಸೂರು ಶ್ರೀ ಕನಕದುರ್ಗಾದೇವಿ ಆಲಯದಲ್ಲಿ ವೈಭವವಾಗಿ ಚೈತ್ರ ಮಾಸೋತ್ಸವಗಳು. ಬೆಂಗಳೂರು ಶ್ರೀ ಆಂಜನೇಯ ಸ್ವಾಮಿ ಆಲಯದಲ್ಲಿ ನಯನಾನಂದಕರವಾಗಿ ಪಲ್ಲಕ್ಕಿ ಉತ್ಸವಗಳು. ಬೆಂಗಳೂರಿನ ಶ್ರೀ ಕರುಮಾರಿಯಮ್ಮ ಆಲಯದಲ್ಲಿ ಪರಮಶಿವನಿಗೆ ಪಂಚಾಮೃತಾಭಿಷೇಕ. ಉಡುಪಿಯಲ್ಲಿ ವೈಭವೋಪೇತವಾಗಿ ಜರುಗುತ್ತಿರುವ ಶ್ರೀ ಸಂತಾನ ಗೋಪಾಲ ಆಲಯ ಪ್ರತಿಷ್ಠಾ ಮಹೋತ್ಸವಗಳು. ತಿರುಮಲ ತಿರುಪತಿ ದೇವಸ್ಥಾನಂ ತಿರುಮಲ ಕ್ಷೇತ್ರದಲ್ಲಿ ತಿರುನಕ್ಷತ್ರ ಮಹೋತ್ಸವವು ವೈಭವೋಪೇತವಾಗಿ ಜರುಗುತ್ತಿದೆ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವವು ಸಂಪ್ರದಾಯಬದ್ಧವಾಗಿ ಜರುಗುತ್ತಿದೆ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನ ದಿವ್ಯ ಸನ್ನಿಧಿಯಲ್ಲಿ ಜಿಆರ್ ರವರ ವ್ಯವಸ್ಥೆ ಪ್ರತಿಷ್ಠಿಸಿ ಶ್ರೀವಾರಿಗೆ ಕೈಂಕರ್ಯಗಳನ್ನು ಆಗಮುಕ್ತವಾಗಿ ನಿರ್ವಹಿಸುವ ಹಾಗೆ ರೂಪಕಲ್ಪನೆ ಮಾಡಿದ ಪರಮ ಭಕ್ತರಾದವರು ಆಳ್ವಾರ್ ಶ್ರೇಷ್ಠರಾದವರು ಶ್ರೀ ರಾಮಾನುಜಾಚಾರ್ಯರು. ಅವರ ಧರ್ಮನಿರತಿ ಮಹೋನ್ನತ ಭಕ್ತಿ ತತ್ವಗಳನ್ನು ಸ್ಮರಿಸಿ ತಿರುಮಲ ತಿರುಪತಿ ದೇವಸ್ಥಾನಂ ತಿರುಮಲ ಕ್ಷೇತ್ರದಲ್ಲಿ ತಿರುನಕ್ಷತ್ರ ಮಹೋತ್ಸವವನ್ನು ವೈಭವವಾಗಿ ನಿರ್ವಹಿಸುತ್ತಿದೆ. ಇದರ ಅಂಗವಾಗಿ ನಾಲ್ಕನೇ ದಿನ ಬೆಳಗ್ಗೆ ಶ್ರೀವಾರಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವ ಮೂರ್ತಿಯನ್ನು ಬಂಗಾರದ ತಿರುಚಿಯಲ್ಲಿ ಆಸೀನರಾಗಿಸಿ ತಾಳಮೇಳ ನಡುವೆ ತಿರುಮಾಡ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಆನಂತರ ಆಲಯಕ್ಕೆ ಬಂದು ರಾಮಾನುಜಾಚಾರ್ಯರಿಗೆ ಪಡುಕಾವಲಿ ಬಳಿ ಜಿಯರರ ಆಧುರ್ಯದಲ್ಲಿ ಪ್ರಬಂಧಗೋಷ್ಠಿ ಪಾರಾಯಣ.
ಶ್ರೀಗಳಿಗೆ ಮಹಾಪ್ರದೋಷದ ಅಂಗವಾಗಿ ನಂದಿ ವಾಹನ ಸೇವೆಯು ನಯನಾನಂದಕರವಾಗಿ ಜರುಗಿತು. ಪ್ರದೋಷ ಸಮಯದಲ್ಲಿ ಶಿವದರ್ಶನ, ಶಿವನಾಮ ಸ್ಮರಣೆ, ನಂದಿ ವಾಹನ ಸೇವೆಯ ವೀಕ್ಷಣೆಯಿಂದ ಅನಂತ ಕೋಟಿ ಪುಣ್ಯವು ಲಭಿಸುವುದು. ಈ ಸಂದರ್ಭವಾಗಿ ಆಲಯದ ಧ್ವಜಸ್ತಂಭದ ಬಳಿ ಜ್ಞಾನ ಪ್ರಸುನ್ನಾಂಬ ಸಮೇತ ವಾಯುಲಿಂಗೇಶ್ವರರ ಉತ್ಸವ ಮೂರ್ತಿಗಳನ್ನು ಸ್ವರ್ಣಶೋಭಿತ ಮಣಿಮಯ ರತ್ನಹಾರಗಳು, ಪುಷ್ಪಮಾಲೆಗಳೊಂದಿಗೆ ದಿವ್ಯವಾಗಿ ಅಲಂಕರಿಸಿ ಪ್ರದೋಷ ಚಿಕ್ಕ ನಂದಿ ವಾಹನದಲ್ಲಿ ಆಸೀನರನ್ನಾಗಿಸಿ ಅರ್ಚಕರು ಸ್ವಾಮಿ ಅಮ್ಮನವರಿಗೆ ಧೂಪದೀಪ ತಾಂಬೂಲಾದಿ ಉಪಚಾರಗಳನ್ನು ಪೂರ್ಣಗೊಳಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಆನಂತರ ಭಕ್ತಜನರ ನಾಮಸ್ಮರಣೆ, ತಾಳಮೇಳ, ಮಂಗಳ ವಾದ್ಯಗಳ ನಡುವೆ ಆಲಯ ಪ್ರದಕ್ಷಿಣೆಯಾಗಿ ಸ್ವಾಮಿ ಅಮ್ಮನವರಿಗೆ ಪ್ರದೋಷ ನಂದಿ ವಾಹನ ಸೇವೆಯನ್ನು ಅದ್ಭುತವಾಗಿ ನಿರ್ವಹಿಸಿದರು. ಕಪಿಲತೀರ್ಥದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಮಾಸ ಶಿವರಾತ್ರಿ ಪ್ರಯುಕ್ತ ಅಭಿಷೇಕ ಸೇವೆಯು ನಯನ ಮನೋಹರವಾಗಿ ಜರುಗಿತು. ಪ್ರತ್ಯೇಕ ಸ್ನಾನ ಪೀಠದಲ್ಲಿ ಶ್ರೀ ಸೋಮಸ್ಕಂದ ಮೂರ್ತಿಯನ್ನು ಶ್ರೀ ಕಾಮಾಕ್ಷಿ ದೇವಿಯನ್ನು ಆಸೀನರಾಗಿಸಿ ಅರ್ಚಕರು ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಷೋಡಶೋಪಚಾರ ಕೈಂಕರ್ಯಗಳನ್ನು ನಿರ್ವಹಿಸಿ ನಂತರ ಸ್ವಾಮಿ ಅಮ್ಮನವರಿಗೆ ಮೊದಲಿಗೆ ಪವಿತ್ರ ಗಂಗಾಜಲ, ಪಂಚಾಮೃತಗಳು, ವಿವಿಧ ಫಲಗಳ ರಸ, ಪರಿಮಳ ಭರಿತ ಮಂಗಳ ದ್ರವ್ಯಗಳೊಂದಿಗೆ ನಯನಾನಂದಕರವಾಗಿ ಸುಗಂಧಾಭಿಷೇಕವನ್ನು ನಿರ್ವಹಿಸಿದರು. ಆನಂತರ ಪುಷ್ಪಗಳಿಂದ ಅಲಂಕರಿಸಿ ಧೂಪದೀಪ ನೈವೇದ್ಯಗಳನ್ನು ಅರ್ಪಿಸಿ ಕರ್ಪೂರದಾರತಿ ಬೆಳಗಿದರು. ಈ ಅಭಿಷೇಕ ಸೇವೆಗಳಲ್ಲಿ ಆದಿ ದಂಪತಿಯರು ಭಕ್ತರಿಗೆ ಅದ್ಭುತವಾಗಿ ಕಟಾಕ್ಷಿಸಿದರು. ಆಂಧ್ರಪ್ರದೇಶದ ಸುಪ್ರಸಿದ್ಧ ನಾರಸಿಂಹ ಕ್ಷೇತ್ರ ನಂದ್ಯಾಲ ಜಿಲ್ಲೆಯ ಅಹೋಬಿಲ. ಚಿಕ್ಕ ಅಹೋಬಿಲಂ ಶ್ರೀ ಪ್ರಹ್ಲಾದ ವರದರಾಯ ಸ್ವಾಮಿಯವರ ಆಲಯದಲ್ಲಿ 3 ದಿನಗಳ ಕಾಲ ನಿರ್ವಹಿಸಲಿರುವ ವಾರ್ಷಿಕ ವಸಂತೋತ್ಸವಗಳ ಅಂಗವಾಗಿ ಸ್ನಪನ ತಿರುಮಂಜನ ಜರುಗಿತು. ಪ್ರತ್ಯೇಕ ಸ್ನಾನ ಪೀಠದಲ್ಲಿ ಉಭಯ ದೇವಿಯರ ಸಮೇತ
ಶ್ರೀ ಪ್ರಹ್ಲಾದ ವರದರಾಯ ಸ್ವಾಮಿಯವರನ್ನು ಭಗವದ್ ರಾಮಾನುಜರನ್ನು ಆಸೀನಗೊಳಿಸಿ ಅರ್ಚಕರು ಆಗಮುಕ್ತವಾಗಿ ವೈದಿಕ ಕ್ರತುವುಗಳೊಂದಿಗೆ ಸ್ನಪನ ತಿರುಮಂಜನ ಸೇವೆಯನ್ನು ಪೂರ್ಣಗೊಳಿಸಿದರು. ಕಲ್ಯಾಣಾರ್ಥ ತಿರುಪತಿ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವು ನಿರಂತರವಾಗಿ ಜರುಗುತ್ತಿದೆ. ಸರ್ವ ಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟ ಪ್ರದಾಯವನ್ನು ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಟಿಟಿಡಿ ಆಧುರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಆಪದ್ ಬಾಂಧವ ಅನಾಥ ರಕ್ಷಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಬೇಕೆಂದು ಬರುವ ಭಕ್ತರು ಶಂಖಚಕ್ರಧರನನ್ನು ದರ್ಶಿಸಿ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲೇನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಬಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೃಷ್ಣಗಿರಿ ಸಮೀಪ ಪೂವತ್ತಿ ಗ್ರಾಮದಲ್ಲಿ ಶ್ರೀ ಕನಕದುರ್ಗಾ ದೇವಿ ದೇವಾಲಯದಲ್ಲಿ ಚೈತ್ರ ಮಾಸದ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು. ಈ ದೇವಾಲಯದಲ್ಲಿ ವಾರ್ಷಿಕವಾಗಿ ನವರಾತ್ರಿ ಪೂಜೆಗಳು, ದುರ್ಗಾಷ್ಟಮಿ ಸೇರಿದಂತೆ ವಿವಿಧ ಪೂಜೆಗಳು ನಡೆಯುತ್ತಿವೆ. ಇದರ ಅಂಗವಾಗಿ ಶ್ರೀ ಕನಕದುರ್ಗಾದೇವಿ ದೇವಸ್ಥಾನದಲ್ಲಿ ಉತ್ತಮ ಮಳೆಗಾಗಿ ಸುದರ್ಶನ ಯಾಗ ಮತ್ತು ದೇವಿಗೆ ಕ್ಷೀರಾಭಿಷೇಕ ನೆರವೇರಿಸಲಾಯಿತು. ಮಹಾ ಸುದರ್ಶನ ಹೋಮ ಯಾಗದಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ಭಾಗವಹಿಸಿ ಲೋಕಶಾಂತಿ, ಲೋಕ ಕಲ್ಯಾಣ, ಕೃಷಿಗಾಗಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಚೈತ್ರ ಮಾಸ ಪೂಜೆಗಳ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ಬೆಂಗಳೂರಿನ ಹಲಸೂರಿನಲ್ಲಿ ಪಲ್ಲಕ್ಕಿ ಉತ್ಸವಗಳ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಇದರ ಅಂಗವಾಗಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಂಜನೇಯನಿಗೆ ಬಗೆ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಸೋಮೇಶ್ವರ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗ್ರಾಮ ದೇವತೆಗಳ ಉತ್ಸವಗಳು ತಮಟೆ ವಾದ್ಯಗಳೊಂದಿಗೆ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿ ಎಲ್ಲಾ ದೇವರುಗಳ ದರ್ಶನ ಪಡೆದು ಪಾವನರಾದರು. ಬ್ರಹ್ಮಾವರದ ಹಂದಾಡಿಯಲ್ಲಿರುವ ಶ್ರೀ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ನೂತನ ಶಿಲಾ ದೇಗುಲ ಸಮರ್ಪಣೆ ಮತ್ತು ಪುನಃಪ್ರತಿಷ್ಠೆ ನೆರವೇರಿತು. ಇದರ ಅಂಗವಾಗಿ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀದೇವಿಯ ಬಿಂಬ ಪ್ರತಿಷ್ಠೆ, ಜೀವ ಕುಂಭಾಭಿಷೇಕ, ಕಲಾತತ್ವ, ಕಳಶ ಸ್ಥಾಪನೆ, ತತ್ವ ಹೋಮ ಹಾಗೂ ಪಂಚವಿಂಶತಿ ಕಲಶಾಭಿಷೇಕ ನಡೆಯಿತು. ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾವನರಾದರು.
ನಗರದ ವೈಟ್ಫೀಲ್ಡ್ ರಸ್ತೆಯಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮ ದೇವಾಲಯದಲ್ಲಿ ಶ್ರೀ ಏಕಾಂಬರೇಶ್ವರ ಸ್ವಾಮಿಗೆ ಪ್ರದೋಷ ಪೂಜೆಗಳನ್ನು ನೆರವೇರಿಸಲಾಯಿತು. ಮೊದಲಿಗೆ ಶ್ರೀ ಏಕಾಂಬರೇಶ್ವರನಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಂಗಳಾರತಿ ಬೆಳಗಿ ತದನಂತರ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ವೃಷಭ ವಾಹನದಲ್ಲಿ ಪ್ರಾಕಾರೋತ್ಸವ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆಗಳಲ್ಲಿ ಭಾಗಿಯಾಗಿ ದೇವರ ಅನುಗ್ರಹ ಪಡೆದರು. ಗೌತಮ ವೇದ ಪಾಠಶಾಲೆಯಲ್ಲಿ ವಿಶ್ವಶಾಂತಿಗಾಗಿ ಚತುರ್ವೇದ ಪಾರಾಯಣವು ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಉನ್ನತ ವೇದಾಧ್ಯಯನ ಸಂಸ್ಥೆಯವರ ಆಶ್ರಯದಲ್ಲಿ ವಿಶ್ವಶಾಂತಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಸಂಪೂರ್ಣ ಚತುರ್ವೇದ ಪಾರಾಯಣವು ಇದೇ ತಿಂಗಳ 4ನೇ ತಾರೀಕಿನಿಂದ ಆರಂಭಗೊಂಡು 6ನೇ ತಾರೀಕಿನಂದು ಸಂಪನ್ನಗೊಂಡಿತು. ಈ ಚತುರ್ವೇದ ಪಾರಾಯಣದ ವಿಷಯವನ್ನು ಕುರಿತು ಕರ್ನಾಟಕ ಗೋವಾ ರಾಜ್ಯದ ಪರಿವೀಕ್ಷಕರಾದ ಹರಿವೀರಭದ್ರ ಘನಪಾಟಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ ಪರವಾಗಿ ಕರ್ನಾಟಕ ಗೋವಾ ರಾಷ್ಟ್ರ ಪರ್ಯವೇಕ್ಷಕ. ನನ್ನ ಹೆಸರು ಹರಿವೀರಭದ್ರ ಘನಪಾಟಿ ಅಂತ. ನಾನು ಮೈಸೂರಲ್ಲಿರುತ್ತೇನೆ. ಈ ಎರಡು ರಾಷ್ಟ್ರ ನೋಡ್ಕೊಂತ ಇರ್ತೇನೆ. ಈಗ ನಾವು ಹೊಸಕರಿ ಹಳ್ಳಿಯಲ್ಲಿ ಗೌತಮ ವೇದ ಪಾಠಶಾಲಾ ದಿನತ್ರಯ ವೇದ ಪಾರಾಯಣ ತಿರುಮಲ ತಿರುಪತಿ ದೇವಸ್ಥಾನ ಪರವಾಗಿ ನಡೀತಾ ಇದೆ. ಇದು ತಿರುಮಲ ತಿರುಪತಿ ದೇವಸ್ಥಾನ ವೇದ ಪಾರಾಯಣ ಸ್ಕೀಮ್. ಈ ವೇದ ಪಾರಾಯಣ ಸ್ಕೀಮ್ ಬಗ್ಗೆ ಕಂಚಿ ಪರಮಾಚಾರ್ಯ ಸ್ವಾಮಿ ಅನುಗ್ರಹದಿಂದ ಉಪ್ಪಲೂರು ಗಣಪಶಾಸ್ತ್ರಿಗಳಂತ ಒಬ್ಬರು ವೇದ ವಿದ್ವಾಂಸರು, ಕೃಷ್ಣಯಜುರ್ವೇದ ವೇದ ವಿದ್ವಾಂಸರು, ಭಾಷ್ಯ ವಿದ್ವಾಂಸರು ಅವರಿದ್ದರು. ಆ ಟೈಮಲ್ಲಿ PVRK ಪ್ರಸಾದ್ ಅವರಂತ ಒಬ್ಬರು ಎಕ್ಸಿಕ್ಯೂಟಿವ್ ಆಫೀಸರು ಎಲ್ಲರನ್ನೇ ಒಂದು ಕಡೆ ಸೇರಿಸಿ ಈ ಥರ ವೇದ ವಿದ್ವಾಂಸರಿಗೆ ಏನಾದರೂ ಉಪಾಧಿ ಕಲ್ಪಿಸಬೇಕು, ಇಲ್ಲ ಅಂದರೆ ವೇದ ಎಲ್ಲ ಲುಪ್ತ ಆಗ್ತಾ ಇದೆ ಅಂತ ಅಭಿಪ್ರಾಯದಿಂದ ಈ ಸ್ಕೀಮ್ ಶುರು ಮಾಡಿಸಿ ವೇದ ವಿದ್ವಾಂಸರು ಎಲ್ಲಿರುತ್ತಾರೋ ಅವ್ರ ಮನೆ ಪಕ್ಕದಲ್ಲೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಇವ್ರಿಗೆ ಉಪಾಧಿ ಕಲ್ಪಿಸಿದ್ದಾರೆ. ಇದು ಇಡೀ ಭಾರತದಲ್ಲಿ ಎಲ್ಲ ಕಡೆನೂ ಈ ಸ್ಕೀಮ್ ಇದೆ. ಈ ಬೆಂಗಳೂರು ಸೆಂಟ್ರಕ್ಕೆ 38 ಮಂದಿ ವಿದ್ವಾಂಸರಿದ್ದಾರೆ. ಇದರಲ್ಲಿ ಋಗ್ವೇದ, ಕೃಷ್ಣಯಜುರ್ವೇದ, ಶುಕ್ಲಯಜುರ್ವೇದ, ಸಾಮವೇದ, ಅಥರ್ವೇದ ವಿದ್ವಾಂಸಗಳು ಇದ್ದಾರೆ. ಎಲ್ಲ ಕಡೆನೂ ಪಾರಾಯಣ ಮಾಡ್ತಾ ಇದ್ದಾರೆ ಅವರು. ಇವರೆಲ್ಲರನ್ನ ಒಂದು ಕಡೆ ಸೇರಿಸಿ 3 ದಿನ ಸೂಪರ್ವೈಸರ್ ಎದುರುಗಡೆ ಪಾರಾಯಣ ಮಾಡಿಸ್ಬೇಕು. ಇದು ಸ್ಕೀಮ್ ವಿಷಯ. ಇದು ಧರ್ಮ ರಕ್ಷಣೆಗೋಸ್ಕರ ಲೋಕಕ್ಷೇಮವಾಗಿ ಮಾಡಿಸ್ತಾ ಇರುವುದು. ಈ ವೇದದಿಂದನೇ ಎಲ್ಲ ಜೀವರಾಶಿ ಭಾರತ ದೇಶ ಕ್ಷೇಮವಾಗಿರ್ಬೋದು ಈ ವೇದದಿಂದಾನೇ. ಅದಕ್ಕೋಸ್ಕರ ವೇದೋಖಿಲೋ ಧರ್ಮ ಮೂಲಂ ಅಂತಾರೆ. ಸನಾತನ ಧರ್ಮ ಸನಾತನ ಧರ್ಮ ಅಂತೀವಿ ನಾವು. ಈ ವೇದ ಇಲ್ಲ ಅಂದರೆ ಸನಾತನ ಧರ್ಮವೇ ಇಲ್ಲ. ಎಲ್ಲ ವೇದದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ವೇದ ರಕ್ಷಣೆ ಮಾಡಬೇಕಂತ ಉದ್ದೇಶದಿಂದ ನಮ್ಮ ತಿರುಮಲ ತಿರುಪತಿ ದೇವಸ್ಥಾನದವರು ಈ ವಿಧವಾಗಿ ಏರ್ಪಾಡು ಮಾಡಿ ಇವರೆಲ್ಲರಿಗೂ ಕೂಡ ಉಪಾಧಿ ಕಲ್ಪಿಸಿ ಎಲ್ಲ ವ್ಯವಸ್ಥೆ ಏರ್ಪಾಡು ಮಾಡಿದ್ದಾರೆ. ಇದು ಈ ವಿಧವಾಗಿ ನಡೆಸ್ತಾ ಇದೆ. ಓಂ ನಮೋ ವೆಂಕಟೇಶಾಯ. ಕೋಲಾರ ಜಿಲ್ಲೆಯ ಯಲ್ದೂರಿನಲ್ಲಿ ನೆಲೆಸಿರುವ ಶ್ರೀ ಶಂಕರನಾರಾಯಣ ದೇವಾಲಯದಲ್ಲಿ
ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಮೂಲ ವಿಗ್ರಹ ಶ್ರೀ ಶಂಕರನಾರಾಯಣ ಸ್ವಾಮಿಗೆ ಪಂಚಲೋಹ ಮುಖವಾಡ ಧರಿಸಿ ಬಗೆ ಬಗೆಯ ಪರಿಮಳ ಭರಿತ ಹೂವುಗಳಿಂದ ಅಲಂಕರಿಸಿ ಬಿಲ್ವ ಪತ್ರೆಗಳಿಂದ ಸ್ವಾಮಿಗೆ ಅರ್ಚನೆ ಮಾಡಿ ದೀಪ ಧೂಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಹಾಗೆಯೇ ಪರಿವಾರ ದೇವತೆಗಳಾದ ಗಣೇಶ, ಲಕ್ಷ್ಮಿ, ಪಾರ್ವತಿ, ಸುಬ್ರಹ್ಮಣ್ಯ ಮತ್ತು ಉತ್ಸವ ವಿಗ್ರಹಗಳಿಗೆ ವಿಶೇಷ ಅಲಂಕಾರ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಶಂಕರನಾರಾಯಣನ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಅರುಣಾಚಲೇಶ್ವರನಿಗೆ ಪ್ರದೋಷ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಹಾಲು, ಮೊಸರು, ತುಪ್ಪ, ಪಂಚಾಮೃತ ಸೇರಿದಂತೆ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿ ಬೆಳಗಿದರು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಇನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವೋ ನಿನಗಿನಿತು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಚಂಪಕ ಅಕಾಡೆಮಿ ಸಭಾಂಗಣದಲ್ಲಿ ವಿದುಷಿ ನಾಗಲಕ್ಷ್ಮಿ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ಕಲಾ ಉತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಈ ನಿಮಿತ್ತ ಕರ್ನಾಟಕ ಕಲಾಶ್ರೀ ವಿದುಷಿ ನಯನ ವಿ ರೈ ಅವರ ಶಿಷ್ಯವೃಂದದಿಂದ ಭರತನಾಟ್ಯ ಪ್ರದರ್ಶನವು ನೆರವೇರಿತು. ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ವಿದುಷಿ ಶ್ರೀಮತಿ ವಿದ್ಯಾ ವೆಂಕಟೇಶ್ವರ್ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಆನಂದ ನಡನಂ ಆಡುಂಬಿನಾ
ಸದಾನಂದ ನಟನಂ ಆಡುಂ ವಿನಾಯಕ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.